ನಾನು ನೆನ್ನೆಯೂ ಸಹ ಹೇಳಿದೆ, ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂಥ ಒಂದು ಪ್ರಕರಣವನ್ನು ಆಗಲೇ ಆ ಸರ್ಕಾರದಲ್ಲಿ ಸ್ವಲ್ಪ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದರೆ ಇಷ್ಟು ದೊಡ್ಡ ಮಟ್ಟದ ಅನಾಹುತಗಳಾಗ್ತಿರಲಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾವ ಜನಧನ್ ಅಕೌಂಟಿಂದ ಹಣ ಇವತ್ತು ವರ್ಗಾವಣೆ ಆಗಿದೆ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನಧನ್ ಖಾತೆಗಳ ಮುಖಾಂತರ ಒಂದೊಂದು ಖಾತೆಯಲ್ಲಿ 2-2 ರೂಪಾಯಿನಾಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ಸತ್ಯಾಸತ್ಯ ನನಗೆ ಗೊತ್ತಿಲ್ಲ, ನನಗೆ ಬಂದಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆ ರೀತಿ ಆ ಜನಧನ್ ಖಾತೆಯಲ್ಲಿ 2-2 ರೂಪಾಯಿನ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಹ್ಯಾಕ್ ಮಾಡಿದ್ದಾರೆ, ಸುಮಾರು 6,000 ಕೋಟಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹ್ಯಾಕ್ ಆಗಿರ್ತಕ್ಕಂಥ ಜನಧನ್ ಖಾತೆ ಒಂದರಲ್ಲಿ. ಇನ್ನು ಉಳಿದಲ್ಲಿ ಇನ್ನೇನಾಗಿದೆ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ಅವರೊಂದು ಕಡೆ ಈಗಿನ ಸರ್ಕಾರದ ಬಗ್ಗೆ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲೇ ಇವರ ಅಧಿಕಾರಿಗಳ ಇದೊಂದು ಪ್ರಕರಣ ಇರಲಿ ಬಿಟ್ಕಾಯಿಂದು, ಒಬ್ಬ IAS ಅಧಿಕಾರಿಯ ಫ್ಲ್ಯಾಟ್ನ ರೈಡ್ ಮಾಡಿ 5 ಕೋಟಿ ಕ್ಯಾಶನ್ನು ಸೀಸ್ ಮಾಡಿದ್ರು ಅಂದರು. ಹಲವಾರು ಅವೆಂಥವೋ ಕ್ಯಾಸೆಟ್ಗಳು, CD ಕ್ಯಾಸೆಟ್ಗಳು ಇವೆಲ್ಲ ಸೀಸ್ ಆಯಿತು ಅಂದರು. ಏನಾದರೂ ಒಂದು ಅದು ತನಿಖೆ ಮುಂದುವರೆದು ಯಾರಿಗಾದರೂ ಶಿಕ್ಷೆ ಆಯಿತಾ? ಇದು ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ಇವತ್ತು ತೆರಿಗೆ ಹಣವನ್ನು ಡೈವರ್ಟ್ ಮಾಡ್ತಕ್ಕಂಥ ಘಟನೆಗಳು ನಡೀತಾ ಇದೆ, ಯಾರಿಗೂ ಇದ್ರ ಬಗ್ಗೆ ಗಾಂಭೀರ್ಯತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.